ಚಾನೆಲ್ಗೆ ಸ್ವಾಗತ. ಇವತ್ತು ಮತ್ತೆ ನಾವು ಮೀನು ತವಾ ಫ್ರೈ ಹುಡ್ಕೊಂಡು ಬೇಟೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಮದ್ದೂರಿಗೆ ಬಂದಿದ್ದೀವಿ. ಮದ್ದೂರಿಂದ ಕೊಪ್ಪ ಹೋಗೋ ರೋಡು, ಅಲ್ಲಿ ರೈಟ್ ತೊಗೊಂಡು ಮುಂದೆ ಬಂದರೆ ದೇಶಹಳ್ಳಿ ಭರ್ಜರಿ ಫಿಶ್ ಲ್ಯಾಂಡ್ ಅಂತ ಒಂದು ಜಾಗ ಇತ್ತು. ಸೊ ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲಿ ಲೈನಾಗೆ ತವಾ ಫಿಶ್ ಫ್ರೈ ಸಿಗುತ್ತೆ, ಯಾಕಂದರೆ ಇಲ್ಲೊಂದು ಕೆರೆ ಇದೆ, ಆರ್ಚ್ ಕಾಣಿಸುತ್ತೆ, ಅದಾದಮೇಲೆ ಈ ಅಂಗಡಿ ಕಾಣಿಸೋದು. ಸೊ ಮದ್ದೂರು ಕೆರೆ ಇದೆ, ಆರ್ಚ್ ಒಳಗಡೆಯಿಂದ ಹೋದರೆ ನೀವು ಕೆರೆ ಹತ್ರ ಹೋಗ್ಬೋದು. ಅಲ್ಲೂ ಸಕ್ಕದಾಗಿದೆ ವ್ಯೂ ಪಾಯಿಂಟು, ನಾವು ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡಿದ್ದೀವಿ ಅಲ್ಲಿ ಒಂದಷ್ಟು. ಸೊ ಅಲ್ಲಿ ಕೆರೆ ಹತ್ರ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ವಾಪಸ್ ಈ ಕಡೆ ಬಂದರೆ ಫಸ್ಟ್ ಅಂಗಡಿನೇ ಇದು ಇರೋದು. ಸೊ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ, ಲೈನ್ ಆಗಿರುತ್ತೆ, ನೀವು ಎಲ್ಲಿ ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಇವಾಗ ಇಲ್ಲಿ ನಾವು ಹೋಗ್ಬಿಟ್ಟು ಹೇಗಿದೆ ಏನು ಸ್ವಲ್ಪ ಡೀಟೇಲಾಗಿ ತಿಳ್ಕೊಂಡು ಯಾವ್ಯಾವ ಮೀನು ಸಿಗುತ್ತೆ ಅಂತೆಲ್ಲ ನೋಡಿಕೊಂಡು ಆಮೇಲೆ ಟೇಸ್ಟ್ ಮಾಡೋಣ. ನಾವು ಅಂಗಡಿ ಮಾಡಿ 10 ವರ್ಷ ಆಯಿತು. ಮೊದಲು ಊರಲ್ಲಿ ಮಾಡ್ತಿದ್ದೋ, ಆಮೇಲೆ ಮನೆ ಮುಂದೆ ಕಾರ್ಗಳು ಗಾಡಿಗಳು ರೋಡ್ ಬ್ಲ್ಯಾಕ್ ಆಗೋತಿತ್ತು, ಊರು ಸ್ವಲ್ಪ ಹಿಂಸೆ ಕೊಡ್ತಿದ್ರು. ಸೊ ಅಂತ ಸೈಡ್ ತಗೊಂಬಂದಿಲ್ಲ ಅಂಗಡಿ ಮಾಡ್ಕೊಂಡು, ಅಲ್ಲಿಗಿಂತ ಇಲ್ಲಿ ವ್ಯಾಪಾರ ತ್ರಿಬಲ್ ವ್ಯಾಪಾರ ಸ್ಟಾರ್ಟ್ ಆಯ್ತಿದ್ವಿ. ಆಮೇಲೆ ಅಂಗಡಿಗಳು ಯಾಕೆ ಅಕ್ಕಪಕ್ಕ ಎಲ್ಲ ಜಾಸ್ತಿ ಮಾಡಾಕೊಟ್ರು, ಆದರೆ ನಮ್ಮ ವ್ಯಾಪಾರ ಏನಿತ್ತು ಆಯ್ತದೆ. ಹಾಂ, ನಮ್ಮ ಹಳೆ ಕಸ್ಟಮರ್ 10 ವರ್ಷದಿಂದ ಮಾಡ್ತೀವಲ್ಲ, ಹಳೆ ಕಸ್ಟಮರ್ ಬಂದೇ ಬರ್ತಾರೆ. ಏನಂತ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9:30 ಆಯ್ತದೆ. ಇರುತ್ತೆ, ಯಾವಾಗಲೂ ಇರ್ತದೆ, ಎಂಥ ಹಬ್ಬಗಳಲ್ಲೂ ಮಾಡ್ತೀವಿ. ಯಾವಾಗಲೂ ಎಲ್ಲ ಫ್ರೆಶ್ ಮೀನು, ಎಲ್ಲ ಕೆರೆ ಮೀನು ನಾವೇ ಹಿಡಿತೀವಿ, ನಾವು ಹಿಡಿದು ನಾವೇ ಇಲ್ಲ. ದೇಶಹಳ್ಳಿ ಕೆರೆ, ದೊಡ್ಡ ಕೆರೆ ಕೆರೆ ಹತ್ರ ಹೋಗಿದ್ರಲ್ಲ, ಅದು ದೊಡ್ಡ ಕೆರೆ. ಇದು ನಮ್ಮೂರಲ್ಲೆಲ್ಲ ಮೀನು ಹಿಡಿದ್ರೆ ಜಾಸ್ತಿ, 60 ದೋಣಿ ಐತೆ. ಒಂದು ಚಿಕ್ಕ ಮೀನು ಒಂದು 200 ಕೂಡ ಎಲ್ಲ ಮೀನು ವ್ಯವಹಾರನೇ, ಮೀನದೇ ಅದು ಬಿಸ್ನೆಸ್. ಅದು ಜಮೀನು ಗಿಮೀನು ಏನಿಲ್ಲ, ಎಲ್ಲ ಬರೀ ಮೀನು ವ್ಯವಹಾರನೇ ಮಾಡ್ತಾರೆ ಇಲ್ಲಿ. ಕಾಟ್ಲ, ರಘು, ಜಿಲೇಬಿ, ಕಂದು, ಆಂಬತಿ, ಬದಲೆ, ಗಿರ್ಲು, ಆ ಥರ ಸಿಗುತ್ತೆ. ಇಲ್ಲಿ ನಾವು ಫ್ರೈ ಮಾಡೋದು ಅಂದರೆ ಕ್ಯಾಟ್ಲ, ಜಿಲೇಬಿ ಮಾಡ್ತೀವಿ ಮಾತ್ರ ಮಾಡ್ತೀವಿ. ಬಾಕಿದೆಲ್ಲ ಬೆಂಗಳೂರು, ಮೈಸೂರು ಆ ಕಡೆಲ್ಲ ಹೋಗುತ್ತೆ ಐಸಮ್. ಹಾಂ, ಮಸಾಲೆ ನಾವೇ ಮಾಡ್ತೀವಿ. ಹಾಂ, ಸೊಪ್ಪು ಒಂದು 10 ಐಟಮ್ ಹಾಕ್ತೀವಿ. ಸರಿ 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 ಸರಿ. ಸೊ ಇಲ್ಲೂ ಕೂಡ ಜಿಲೇಬಿ ಮೀನು ಮತ್ತು ಕ್ಯಾಟ್ಲಾ ಮೀನು, ಕಾಟ್ಲಾ ಮೀನು ಕೂಡ ಇದೆ ಅಂತ ಹೇಳಿದ್ರು. ಅದು ಸ್ಲೈಸ್ ಬರುತ್ತೆ, ಇದು ಫುಲ್ ಫುಲ್ ಮೀನು ಬರುತ್ತೆ. ನಾವು ಸ್ಟಾರ್ಟಿಂಗ್ ಸೈಜ್ ತೊಗೊಂಡಿದ್ದೀವಿ. ಸ್ಟಾರ್ಟಿಂಗ್ ಸೈಜ್ ಅವ್ರು ಹೇಳಿದ್ರು, ಇದು ಚಿಕ್ಕ ಚಿಕ್ಕ ಸೈಜ್ ಅಂತೆ. ಇನ್ನು ದೊಡ್ಡದು ಬರುತ್ತೆ, 40 ರೂಪಾಯಿಂದ 120 ರೂಪಾಯಿವರೆಗೂ ಒಂದು ಮೀನು ಬೆಲೆ ಬರುತ್ತೆ. ಸೊ ಅಷ್ಟು ದೊಡ್ಡದು ತೊಗೊಂಡ್ರೆ ದೊಡ್ಡ ಪ್ರೈಸು, ನಾವು ಚಿಕ್ಕದು ತೊಗೊಂಡಿದ್ವಿ ಚಿಕ್ಕ ಪ್ರೈಸು. ಸೊ ಸ್ಟಾರ್ಟ್ ಮಾಡೋಣ. ಈ ಅಪ್ಪ ಅಲ್ಲಿ
ಹಂಗೆ ಮಾಡೋಣ ಅದಕ್ಕೆ ಬರ್ಲಿಲ್ಲ ಅಂದ್ರೆ ಅವ್ರು ಅಡಿಸ್ತೇವ. ಓ ಗ್ರೀನ್ ಮಸಾಲ ಸೂಪರ್ ಆಗಿದೆ ಮಾತ್ರ. ಒಂದು ಅಡ್ವಾಂಟೇಜ್ ಏನು ಗೊತ್ತಾ, ಫಸ್ಟ್ ಇಂಪ್ರೆಷನ್ಸ್ ಹೋಗಿ ನೋಡಿದ ತಕ್ಷಣ ಫುಲ್ ಗ್ರೀನ್ ಮಸಾಲ, ಕೆಲವೊಂದು ಕಡೆ ಕಲರ್ ಹಾಕ್ಬಿಟ್ಟಿರ್ತಾರೆ ಕೆಂಪಿಗೆ, ಸೊ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಅಂದ್ಬಿಟ್ಟು ಕೆಲವೊಂದು ಕಡೆ ಕಲರ್ ಹಾಕ್ಬಿಟ್ಟಿರ್ತಾರೆ. ಸೊ ಇದು 100% ಗೊತ್ತು, ನಾವು ಕಣ್ಮುಂದೆ ನೋಡಿದ್ದೀವಿ ಬರೀ ಗ್ರೀನ್ ಮಸಾಲ ಯೂಸ್ ಮಾಡೋದು, ಕಲರ್ ಹಾಕಿದ್ರೆ ಚಾನ್ಸೇ ಇಲ್ಲ. ಸೊ ಆರಾಮಾಗಿ ತಿನ್ಬೋದು. ಹಸಿಮೆಣಸಿನ್ಕಾಯಿ ಎಷ್ಟು ಇದೆ ಸರಿಯಾಗಿ, ಹಸಿಮೆಣಸಿನ್ಕಾಯಿನ ಬೇಜಾರು ಹಾಕಿದ್ದಾರೆ, ಆಮೇಲೆ ಖಾರ ಏನೋ ಚಟ್ನಿ ಹಾಕ್ಸ್ಕೊಂಡು, ಚಟ್ನಿ ನಾನು ಹಾಕ್ಸ್ಕೊಂಡಿಲ್ಲ, ಇನ್ನೂ ಖಾರ ಇದೆ. ಚಟ್ನಿಗಳು ಕೊಡ್ತಾರೆ, ಅದು ಸೇಮ್ ಗ್ರೀನ್ ಚಟ್ನಿ, ಅದು ಬೇಕಾದ್ರೆ ಹಾಕ್ಸ್ಕೊಬೋದು. ಬಟ್ ಇದೆ ಅಷ್ಟು ಸ್ಪೈಸಿಯಾಗೆ ಫುಲ್ಲು ಸಾಕಾರ ಇದೆ ಟೇಸ್ಟ್ ಮಾತ್ರ. ಗ್ರೀನ್ ಮಸಾಲ ನನ್ನ ಪರ್ಸ್ನಲ್ ಫೇವ್ರೇಟು, ಗ್ರೀನ್ ಕಲರ್ ಮಸಾಲದು ಇದು ಅಷ್ಟೇ. ಅವ್ರು ಹೇಳ್ದಂಗೆ ಕೆಂಪು ಕಲರ್ ಇದೆ, ಹೆಂಗಾಗುತ್ತಾ ತಿನ್ಬೋದು, ಕಲರ್ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ, ತಿನ್ನೋಕ್ಕೆ ಕೈಯೆಲ್ಲ ಕೆಂಪು ಕೆಂಪು ಆಗ್ಬಿಟ್ಟಿರುತ್ತೆ, ಅವಾಗ ಗೊತ್ತಾಗುತ್ತೆ ಅದು ಕಲರ್ ಅಂತ. ಒಂದೊಂದು ಕಡೆ ಅದು ಕೆಂಪು ಕಲರು ಹಾಕಲ್ಲ, ಮೆಣಸಿನ ಪುಡಿ ಹಾಕ್ತಾರೆ, ಬಟ್ ಅದಷ್ಟೊಂದು ಖಾರ ಅದು ಅಷ್ಟೊಂದು ಕಲರ್ ಬರೋಲ್ಲ. ಯಾಕೆಂದ್ರೆ ನಾವು ಭುವೈನ್ ದೊಡ್ಡಿಗೆ ಹೋಗಿದ್ವಿ ಗೊತ್ತಾ, ಹಾಂ ಭುವೈನ್ ದೊಡ್ಡಿ ಚೆನ್ನಾಗಿತ್ತು. ಬಟ್ ನಾನು ಸಂಗಮ ಬ್ಲಾಗ್ ಮಾಡಿ, ಸೊ ಅಲ್ಲಿ ತಿಂದಾಗ ಅವರೇ ಓಪನ್ ಆಗಿ ಹೇಳ್ತಾರೆ ಅದು ಕಲರ್ ಹಾಕಿ ಅಂತ. ಬಟ್ ಇಲ್ಲಿ ಸಾಕಾದಾಗಿದೆ, ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿರೋದು ಜಾಸ್ತಿ ಆ ಟೇಸ್ಟು ನಿಮಗೆ, ಪುದೀನ ಟೇಸ್ಟು ಮಿಂಟ್ ಫ್ಲೇವರು ಜಾಸ್ತಿ ಬರುತ್ತೆ, ಕೊತ್ತಂಬರಿ ಟೇಸ್ಟ್ ಅಷ್ಟೊಂದು ಬರೋದಿಲ್ಲ. ಬಟ್ ಹಸಿಮೆಣಸಿನ್ಕಾಯಿ ಇದು ಖಾರ ಮಾತ್ರ ಸಾಕಾದಾಗ ಕೊಡುತ್ತೆ. ಓ ಸೂಪರ್, ಡ್ರಿಲ್ಲೇ ಮರ್ತೋಗ್ಬಿಟ್ಟಿದ್ದೀವಿ, ನಿಮ್ಮೇ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಹ್ಞೂ ಈ ಮೀನು ಮತ್ತು ನಾವು ಡಬಲ್ ರೋಸ್ಟು ಮಾಡಿದ್ದು, ಜಾಸ್ತಿ ಹೊತ್ತು ರೋಸ್ಟ್ ಮಾಡ್ತಾರೆ, ಆಮೇಲೆ ಬೇಕು ಅಂದರೆ ಇನ್ನೊಂದ್ಸಲ ಎಕ್ಸ್ಟ್ರಾ ಮಸಾಲ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸಲ ರೋಸ್ಟ್ ಮಾಡ್ತಾರೆ. ಆ ಥರ ಮಾಡ್ಸ್ಕೊಂಡು ತಿಂದರೆ ಮಜಾ, ಜಾಸ್ತಿ ಖಾರ ತಿನ್ನೋರು. ಆಮೇಲೆ ಅವ್ರು ಹೇಳ್ದಂಗೆ ಆ ಚಟ್ನಿ ಇನ್ನೂ ಜಾಸ್ತಿ ಖಾರ ಇರುತ್ತೆ, ಯಾಕಂದರೆ ಅದೇ ಚಟ್ನಿ ಮತ್ತೆ ಕೊಟ್ಟಿರೋದವರು, ಇಲ್ಲಿ ಹಚ್ಚೋದನ್ನೇ ಸೈಡಲ್ಲಿ ಕೊಟ್ಟಿರ್ತಾರೆ. ಇನ್ನೂ ಖಾರ ತಿನ್ನೋರು ಅಂದರೆ ನಮ್ಮ ಅಷ್ಟೊಂದು ಥರ ಅವ್ರು ಅದು ಹಾಕ್ಸ್ಕೊಂಡು ತಿನ್ನಿ. ಬಟ್ ಇದೇ ಮಾತ್ರ ಸೂಪರ್ ಆಗಿದೆ, ಒಂದು ಮೀನು ಅಂತೂ ಸಾಲದೇ ಇಲ್ಲ, ಯಾವುದೇ ಮೂಲೆಗೂ ಸಾಲಲ್ಲ ಒಂದು ಮೀನು, ಸಾಲದೇ ಇಲ್ಲ. ಬೆಳಗ್ಗೆ ಟಿಫನ್ನು ತಟ್ಟೆ ಇಡ್ಲಿ ತಿಂದ್ವಿ, ಅಲ್ಲಿ ಎರಡೆರಡು ಇಡ್ಲಿ ಹೊಟ್ಟೆ ತುಂಬೋಗಿತ್ತು, ಇಲ್ಲಿ ಬಂದಾಗ ಸ್ವಲ್ಪ ಓಡಾಡ್ಕೊಂಡು ಕರಗಿಸ್ಬಿಟ್ಟು ಬರೀ ಒಂದು ತಿನ್ನೋಣ, ಎರಡು ತೊಗೊಂಡ್ರೆ ವೇಸ್ಟ್ ಆಗುತ್ತೆ ತಿನ್ನೋಕ್ಕಾಗಲ್ಲ ಅಂದ್ಕೊಂಡೆ. ಬಟ್ ಇದು ಒಂದು ಯಾವುದಕ್ಕೂ ಸಾಲಲ್ಲ, ಎರಡೂ ಸಾಲಲ್ಲ, ಒಂದು ಮೂರು ನಾಲ್ಕು ಪಕ್ಕ ಹೋಗುತ್ತೆ ಒಳಗಡೆ. ಇಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡೋರೆ ಮೂರು ನಾಲ್ಕು ತಿನ್ಬೋದು, ನಮ್ಮದು ಬೆಳಗ್ಗೆ ಬ್ಯಾಟಿಂಗ್ ಜಾಸ್ತಿ, ಬೆಳಗ್ಗೆ ಬ್ಯಾಟಿಂಗ್ ಜಾಸ್ತಿ ಆಗಿದೆ ನಮ್ಮದು. ಸೊ ಎರಡಂತೂ ಆರಾಮಾಗಿ ಅಫಿಷಿಯಂಟಾಗಿ ಸ್ಯಾಟಿಸ್ಫೈ ಆಗೋ ಥರ ತಿನ್ಬೋದು. ಹುಷಾರಾಗೆ ತಿನ್ನಿ, ಮುಳ್ಳಿರುತ್ತೆ, ನಾನು ಚುಚ್ಕೊಂಬಿಟ್ಟೆ ಲಾಸ್ಟ್ ಟೈಮು, ಗಗನ್ ಚುಚ್ಕೊಂಡಿದ್ದ, ಹುಷಾರಾಗಿ ತಿನ್ನಬೇಕು. ಮುಳ್ಳಿರುತ್ತೆ ಇದು ಜಿಲೇಬಿ ಮೀನು, ಬಟ್ ಸಖತ್ತು ಸಾಫ್ಟೆಸ್ಟ್ ಮೀನು, ಜಿಲೇಬಿ ಥರ, ಜಿಲೇಬಿ ಅಂತಾರಲ್ಲ ತುಪ್ಪ ಥರ ಇರುತ್ತೆ ಮೀನು, ಕರ್ಗೋಗ್ತಾಯಿರುತ್ತೆ ಬಾಯಲ್ಲಿ, ಅದಕ್ಕೇ ಅದು ಎಷ್ಟು ತಿಂದರೂ ಸಾಲಲ್ಲ. ಸೂಪರ್, ಮಸ್ಟ್ ಟ್ರೈ, ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಈ ಜಾಗಕ್ಕೆ ಬರಲೇಬೇಕು. ಸೊ ಈಗ ಇಲ್ಲಿ ಇನ್ನೊಂದು ಮೀನು ಸಿಗುತ್ತೆ ಅಂತ ಹೇಳಿದ್ರು, ಅದನ್ನು ಟ್ರೈ ಮಾಡೋಣ. ಸ್ಲೈಸು ಕಟ್ಲಾ ಮೀನು ಸಿಗುತ್ತಂತೆ, ಅದು ಸ್ಲೈಸು ಕಟ್ ಚಿಕ್ಕ ಚಿಕ್ಕ ಪೀಸ್ಗಳು, ಅದನ್ನು ಟ್ರೈ ಮಾಡೋಣ. ನಾನು ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ನಾವು ಕಣ್ಮುಂದೆ ನೋಡಿದ್ದೀವಿ ಮೀನನ್ನ ಯಾವ ಥರ ಕ್ಲೀನ್ ಮಾಡ್ತಾರೆ ಅಂತ. ಹ್ಞೂ, ಸಕ್ಕಲ ಕ್ಲೀನ್ ಮಾಡ್ತಾರೆ, ತುಂಬ ಟೈಮ್ ತೊಗೊಂಡು ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡ್ಬಿಟ್ಟು ತಂದು ಇಟ್ಟ ಮೇಲೂ ನೋಡಿದ್ದೀವಿ. ಸೊ ಒಂದು ಸಮಾಧಾನ ಇದೆ ಇಲ್ಲಿ, ಬೆಳಗ್ಗೆ ಬಂದ್ವಲ್ಲ ಬೇಗ, ಅದಕ್ಕೆ ಎಲ್ಲ ಪ್ರೊಸೆಸ್ಸು ನೋಡೋಕ್ಕೆ ಸಿಕ್ತು, ಇಲ್ಲಿ ಲೇಟಾಗಿ ಬಂದಿದ್ರೆ ಗೊತ್ತಾಗ್ತಿರಲಿಲ್ಲ ಏನು. ಅಲ್ಲಿ ಇನ್ನೂ ಕ್ಲೀನ್ ಮಾಡ್ತಾನೆ ಇದೆ, ರಾಶಿ ಎಷ್ಟೋ ರಾಶಿ ಮೀನು ಬರುತ್ತಂತೆ, ಬಾಂಗಾರ ಬೇರೆ ಸಿಕ್ಕಾಬಟ್ಟೆ ಎಲ್ಲ ಮೀನು ಎಲ್ಲ ಜಾಸ್ತಿ ಇದೆ, ಫುಲ್ ಸೋಲ್ಡ್ ಔಟ್ ಆಗ್ಬಿಡುತ್ತೆ. ಈಗ ನೀಟಾಗಿ ಖಾಲಿ ಮಾಡ್ಬಿಟ್ಟಿದ್ದೆ ನಾನು, ಇದೆ ನೆಮ್ಮದಿಯಾಗಿ ತಿನ್ಬಿಟ್ಟು ನಾವು ಇನ್ನೊಂದು ಜಲೇಬಿ ಮೀನು ತಿನ್ಬಿಟ್ಟು ಆಮೇಲೆ ಕಾಟ್ಲಾ ಮೀನು ಸೈಜ್ ಜೊತೆ ಸಿಗ್ತೀವಿ. ಸೊ ಕಾಟ್ಲಾ ಮೀನಿನ ಸ್ಲೈಸ್ ಬಂದಿದೆ, ಇದು ಬಂದು ಪ್ಲೇಟ್ ಲೆಕ್ಕ ಅಂತ ಹೇಳಿದ್ರು, ಚಿಕ್ಕ ಚಿಕ್ಕ ಪೀಸ್ಗಳು ಫ್ಯಾಟ್ ಬಾರ್ ಇದ್ದಾಗಿದೆ. ಚಿಯರ್ಸ್, ಒಂದು ಚಿಯರ್ಸ್. ಇದು ಬೋನ್ಲೆಸ್ ಅಲ್ಲ, ಬೋನ್ ಇರುತ್ತೆ, ಬಟ್ ಮೀಟ್ ಮಾತ್ರ ಗಗನ್ ಹೇಳ್ದಂಗೆ ತುಪ್ಪ ತುಪ್ಪ, ತುಂಬಾ ಸಣ್ಣ ಲೇಯರ್ ಮೀಟ್ ಇದೆ, ಅದರ ಮೇಲೆ ಫುಲ್ಲು ಫ್ಯಾಟೆ, ಅದು ಬಾಯ್ಲ್ ಇಟ್ಟರೆ ಕೈ ಕರ್ಗೋಗ್ಬಿಡುತ್ತೆ. ಸೊ ಹಾಕಾದಾಗಿದೆ ಮಾತ್ರ ಸೇಮ್ ಮಸಾಲ ಸ್ಲೈಸ್ಗಳನ್ನ ಒಂದೇ ದಬ್ರಿಗೆಲ್ಲ ಹಾಕ್ಬಿಟ್ಟು ಮಸಾಲ ಹುಯ್ದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಟ್ಟೊಟ್ಟಿಗೆ ತವಾನಲ್ಲಿ ಫ್ರೈ ಮಾಡ್ತಾಯಿದ್ರು. ಸೊ ಈ ಥರ ಪೀಸ್ಗಳು ಒಂದು ಒಂದು ಎರಡು ಮೂರು
5 ಪೀಸ್ ಇದೆ ಬೋನ್ಲೆಸ್ ಅಲ್ಲ ಬೋನ್ ಇರುತ್ತೆ ಬಟ್ ಇಷ್ಟೇ ಕ್ವಾಂಟಿಟಿ ನಾವು ಒಂದು ಹೋಟೆಲ್ ಅಲ್ಲಿ 350 ರೂಪಾಯಿ ಅಂತ ಕೊಟ್ಟಿದ್ವಿ ಆಗುತ್ತೆ ಬೇರೆ ಕಡೆ ಬೆಂಗಳೂರಲ್ಲಿ ಇಲ್ಲ 150 ರಿಂದ 200 ರೂಪಾಯಿ ಅಂತ ಚಾರ್ಜ್ ಮಾಡ್ತಾರೆ ದೊಡ್ಡ ಹೋಟೆಲ್ ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಹೋಗ್ತಾ ಹೋಗ್ತಾ ಫೈನ್ ಡೈನ್ ಹಾಗೆ ಹೋಗ್ತಾ ಹೋಗ್ತಾ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲಿ ಈ ಮೀನು ಕಮ್ಮಿಗೆ ಸಿಗುತ್ತೆ ಒಳ್ಳೆ ಟೇಸ್ಟಿ ಕುತ್ಕೊಂಡು ಫ್ರೆಂಡ್ಸ್ ಗಳ ಜೊತೆ ಗ್ಯಾಂಗ್ ಹಾಕೊಂಡು ಬರಬೇಕು ಅವಾಗಲೇ ಮಜಾ ಅಲ್ಲ ಬ್ರೋ ಇಷ್ಟು ದಿನ ಜಿಲೇಬಿ ಫ್ಯಾನ್ ಆಗಿದ್ದೆ ನಾನು ಜಿಲೇಬಿ ಮೀನು ತಿನ್ನಕ್ಕೆ ಬರ್ತಾ ಇದ್ದೆ ಎಲ್ಲೆಲ್ಲೋ ಹೋಗ್ತಾ ಇದ್ದೆ ಏನು ಬ್ರೋ ಟೇಸ್ಟ್ ಇದು ಸಕ್ಕತ್ತಾಗಿದೆ ಫ್ಯಾಟಿ ಮೀನು ಅಲ್ಲ ಅದಕ್ಕೆ ಜಿಲೇಬಿಗಿಂತ ಸಕ್ಕತ್ತಾಗಿದೆ ಹಿಂದ್ಗಡೆ ನಮ್ಮ ಎಫ್ ಪಿ ವಿ ವ್ಲಾಗರ್ ಫುಲ್ ಟೆಂಪ್ಟ್ ಆಗ್ತಾ ಇದ್ದಾರೆ ನಮ್ಮ ಮಾತು ಕೇಳಿ ಬರೀ ಅದಕ್ಕೆ ಬರ್ತಾ ಇದ್ದಾರೆ ಬೈಕ್ ಹೋಗ್ತಾ ಇದ್ದಾರೆ ಬನ್ನಿ ಕೈ ಹಾಕಿ ಎತ್ಕೊಳ್ಳಿ ನಿಮ್ದು ಒಂದು ಇರಲಿ ತಗೊಂಬಿಡಿ ಅದೇ ಮಾತಾಡಪ್ಪ ಮಾತಾಡಕ್ಕೆ ಆಗ್ತಾ ಇಲ್ಲ ಇದು ಇದು ಇನ್ನೊಂದು ಪ್ಲೇಟ್ ತರಿಸ್ಕೊಂಡು ಇದನ್ನ ಇನ್ನೊಂದ್ಸಲ ಬಾರಿಸ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಪ್ಲೇಟ್ ಸಕ್ಕತ್ತಾಗಿದೆ ತುಂಬಾ ಇಷ್ಟ ಆಗೋಯ್ತು ನನಗೆ ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ ಅದ್ಭುತವಾಗಿದೆ ಮಾತ್ರ ಸುಮ್ಮನೆ ವೀಡಿಯೋಗೆ ಅಂತ ಹೇಳ್ತಾ ಇಲ್ಲ ಇಬ್ಬರಿಗೂ ಸಕ್ಕತ್ ಇಷ್ಟ ಆಗೋಯ್ತು ಅವ್ರಿಗೂ ಅಷ್ಟೇ ಎಲ್ಲರೂ ಸಕ್ಕತ್ತ ಆಗಿಬಿಟ್ಟಿದ್ವಿ ಇನ್ನೊಂದು ತಿನ್ನಬೇಕು ಮತ್ತೆ ಒಂದೊಂದು ಪ್ಲೇ ಒಂದೊಂದು ತರಿಸ್ಕೊಂಡು ಮೀನ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ನ ಅಂತ ತೊಳಿ 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 ಕಲಿ ಮಾಡೋಣ ಇದನ್ನು ಫೈನಲಾಗಿ ಒಂದು ಬಂಗಾರದಂಥ ಮೀನುಗಳನ್ನ ಬಡ್ದು ಬಾಯಿಗೆ ಹಾಕೊಂಬಿಟ್ರು ಎಲ್ಲರೂ ಸರಿಯಾಗ್ತಿದ್ದೀವಿ ಎಲ್ಲರೂ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ಅದು ಅಲ್ಲದೆ ಆ ಗ್ರೀನ್ ಮಸಾಲ ಅಲ್ಲ ಅದೇ ಹೈಲೈಟು ಅದಕ್ಕೋಸ್ಕರನೇ ಬಂದು ನೋಡಿದ್ವಿ ಸುಮ್ಮನೆ ಇಲ್ಲಿ ನಿಲ್ಲಿಸೋದು ಟ್ರೈ ಮಾಡೋಣ ಯಾವ ಥರ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ನಾರ್ಮಲಾಗಿ ಎಲ್ಲ ಕಡೆ ಸಿಗುತ್ತಲ್ಲ ಕೆಂಪು ಮಸಾಲ ಅದೇ ಥರ ಇರುತ್ತೆ ಅಂತ ಬಟ್ ಇಲ್ಲಿ ನೋಡ್ಬಿಟ್ಟು ತವ ಮೇಲೆ ಗ್ರೀನ್ ಕಲರು ಒಂದು ಅಲ್ಲೇ ಖುಷಿಯಾಗೋಯ್ತು ಬಟ್ ಆಮೇಲೆ ತಿಂದಾಗಂತೂ ಫುಲ್ ಖುಷಿ ಗಗನ್ ಅಂತೂ ಫುಲ್ಲು ಖುಷಿ ಗಗನ್ ಚಾನಲ್ ಹೋಗಿ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲಾನು ಆಮೇಲೆ ನಮ್ಮ ಸಂತೋಷವೂ ಇದ್ದಾರೆ ಸೊ ಅವ್ರ ಚಾನಲಲ್ಲೂ ಅಷ್ಟೇ ಅವ್ರ ಪಾಯಿಂಟ್ ಆಫ್ ವ್ಯೂ ಇರುತ್ತೆ ಅವ್ರದ್ದು ಎಫ್ ಪಿ ವಿ ಬ್ಲಾಗ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಗೊತ್ತಿಲ್ಲ ಸೊ ಅಲ್ಲೂ ಚೆಕ್ ಮಾಡಿ ಇವಾಗ ಫಸ್ಟು ಇಲ್ಲಿ ನಮ್ಮ ಚಾನಲಲ್ಲಿ ಅವ್ರಿಬ್ರದ್ದು ರಿವ್ಯೂ ಕೇಳೋಣ ಹೇಗಿತ್ತು ಅಂತ ಬ್ರೋ ನಮ್ದಿರ್ಲಿ ಬ್ರೋ ಅವ್ರು ಕೇಳಿ ಬ್ರೋ ಯಾಕೋ ಬೇಜಾರಾಗೋರೆ ಇಷ್ಟ ಆಗ್ಲಿಲ್ವಾ ಮಾತಾಡ್ತಾನೆ ಇರಲಿಲ್ಲ ತಿನ್ಬೇಕಾದ್ರೆ ಸೊ ಹೇಳಿ ಬ್ರೋ ಹೆಂಗಿತ್ತು ಏನೋ ಮನ್ಸ್ಕೊಂಡಿದ್ದೀರಾ ಬ್ರೋ ಅವು ಬಂದಾಗ ಭಾಳಷ್ಟು ಮೀನುಗಳು ಹೆಣ ಬಿದ್ದಿತ್ತು ಅದನ್ನ ಕ್ಲೀನಾಗಿ ಮಸಾಲೆ ಹಾಕಿ ಹುರಿದು ಅಂತ್ಯ ಸಂಸ್ಕಾರ ಮಾಡಿ ಬಂದಿದ್ದೀವಿ ಭಾಳ ಚೆನ್ನಾಗಿತ್ತು ಅದಕ್ಕೆ ಸೈಲೆಂಟ್ ಆಗಿದೆ ಅದಕ್ಕೆ ಸೈಲೆಂಟ್ ಆಗಿದ್ದೀರಾ ಮಾತಾಡ್ದಿರ ತಿಂತಾ ಇದ್ರು ಸೈಲೆಂಟಾಗಿ ಅವ್ರ ವಿಡಿಯೋದಲ್ಲಿ ಎಷ್ಟು ಮಾತಾಡಿದಾರೋ ಏನೋ ಗೊತ್ತಿಲ್ಲ ಸೊ ಮಾತ್ರ ಸಕದಾಗಿತ್ತು ಗಗನ್ ಹೇಗಿತ್ತು ಏ ಮೀನ್ ಚೆನ್ನಾಗಿತ್ತು ಹೇಳಿದ್ನಲ್ಲ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಗ್ರೀನ್ ಮಸಾಲ ಏನಾದರೆ ಮನಸ್ಸಿಗೆ ಸಮಾಧಾನ ರೆಡ್ ಮಸಾಲ ಉಪಯೋಗಿಸ್ಬಿಟ್ಟು ಕಲರ್ ಕೊಡೋಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಕಲರ್ ಯಾವುದು ಯೂಸ್ ಮಾಡಲ್ಲ ಅನ್ನೋ ಒಂದು ಸಮಾಧಾನ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಆರಾಮಾಗಿ ಎರಡಂತೂ ಒಳಗೋಯ್ತು ಅದು ಬ್ಯಾಟಿಂಗ್ ಬೆಳಗ್ಗೆ ಮಾಡ್ಕೊಂಬಂದ್ಬಿಟ್ಟು ಮೇ ಬಿ ಅದೇನು ಮಾಡಿಲ್ಲ ಅಂದಿದ್ರೆ ಇನ್ನೊಂದು ಒಂದು ಅಟ್ ಲೀಸ್ಟ್ ಎಕ್ಸ್ಟ್ರಾ ಹೋಗೋದು ಸೊ ಚೆನ್ನಾಗಿದೆ ಟೇಸ್ಟು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಜಿಲೇಬಿ ಮೀನು ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕಾಟ್ಲ ಸ್ಲೈಸಸ್ಸು ಅದ್ಭುತ ಅಂದರೆ ಅದ್ಭುತ ಅದು ಮಾತ್ರ ಬಾಯಿಗಿಟ್ಟರೆ ಬೆಣ್ಣೆ ಥರ ಕರ್ಕೋಗ್ಬಿಡ್ತು ಫುಲ್ ಫಿದಾಗ್ಬಿಟ್ಟೆ ಅದಕ್ಕೆ ಜಿಲೇಬಿಗಿಂತ ಅಕಸ್ಮಾತ್ ಯಾರು ಬಂದರೆ ಅದನ್ನು ಮರಿದಂಗೆ ಟ್ರೈ ಮಾಡಿ ಅಂತ ನನ್ನ ಸಜೆಷನ್ ಜಿಲೇಬಿ ಮೀನು ಬಂದ್ಬಿಟ್ಟು ಇವಾಗ ಹೆಂಗೆ ಚಿಕನ್ ಕಂಪೇರ್ ಮಾಡಿಬಿಟ್ರೆ ಮಟನ್ ಮೇಲೆ ಒಂದು ಚರ್ಬಿ ಪೀಸ್ ಇರುತ್ತಲ್ಲ ಮಟನ್ ಚರ್ಬಿ ಆ ಥರ ಅದು ಕಾಟ್ಲ ಮೀನು ಚಿಕ್ಕ 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 ಸ್ಲೈಸಸ್ಸು ಸಗದಾಯಿತು ಎಲ್ಲ ತವಾ ಫ್ರೈ ಮಾಡೋದು ಅದ್ಭುತ ಮಾತ್ರ ಮಸ್ಟ್ ಟ್ರೈ ಅವ್ರು ಹೇಳ್ದಂಗೆ ಕಾಟ್ಲಾ ಮೀನು ಅಂತೂ ಮಸ್ಟ್ ಟ್ರೈ ಸಗದ ಕೊಡ್ತಾರೆ ಬಟ್ ಬೋನ್ಲೆಸ್ ಅಲ್ಲ ಅದು ಬೋನ್ ಇರುತ್ತೆ ನಿಧಾನಕ್ಕೆ ತಿನ್ನಬೇಕು ಬಟ್ ಆಮೇಲೆ ಜಿಲೇಬಿ ಮೀನು ಆಬ್ವಿಯಸ್ಲಿ ಸಾಕತ್ತಾಗಿದ್ದೇ ಇರುತ್ತೆ ಫುಲ್ಲು ಅದು ಕರ್ಗೋಗ್ತಾ ಇರುತ್ತೆ ಅದು ಎಷ್ಟು ತಿಂದರೂ ಹೊಟ್ಟೆ ತುಂಬೋದಿಲ್ಲ ಅದಕ್ಕೋಸ್ಕರನೇ ಜನ ಜಾಸ್ತಿ ತಿನ್ನೋದು ನಾವು ಅಷ್ಟೇ ಊಟ ಬೆಳಗ್ಗೆ ಟಿಫನ್ ತಿಂದಿಲ್ಲ ಅಂದಿದ್ರೆ ಇಲ್ಲಿ ಸರಿಯಾಗಿ ತಿಂತಾ ಇದ್ವಿ ತಿಂದಿರೋದ್ರಿಂದ ಲಿಮಿಟಲ್ಲಿ ಎರಡೆರಡು ಮೀನು ಒಂದೊಂದು ಪ್ಲೇಟು ಕಾಟ್ಲಾ ಆದರೂ ಅಂದ್ಕೊಂಡಿದ್ಕೆ ತಿಂದ್ವಿ ಆದರೂ ಅಂದ್ಕೊಂಡಿದ್ದಕ್ಕೆ ತಿಂದ್ವಿ ಒಂದೊಂದೇ ಅಂದ್ಕೊಂಡಿದ್ವಿ ಬಟ್ ಒಳಗಡೆ ಹೋಗಿ ಕರ್ಕೊಬಿಡ್ತದೆ ಒಳಗಡೆ ಇತ್ತು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಚೆನ್ನಾಗಿತ್ತು ಮಸ್ಟ್ ವಿಸಿಟ್ ಪ್ಲೇಸು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡ್ಬೋದು ಸೊ ಆ ಪಾರ್ಕಿಂಗ್ ಸ್ಪೇಸು ಸಕ್ಕತ್ತಾಗಿದೆ ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಬೋದು ನಿಮ್ಮದೇ ಜಾಗ ಬಂದ್ಬಿಟ್ಟು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಟೇಸ್ಟು ಅಂತ ಫೈನಲಾಗಿ ಆಮೇಲೆ ಅವ್ರದ್ದು ರಿವ್ಯೂ ಅವ್ರವ್ರ ಚಾನಲಲ್ಲಿ ಆರಾಮಾಗಿ ನೀವು ಹೋಗಿ ಚೆಕ್ ಮಾಡ್ಬೋದು ಕೆ ಜಿ ಕೆ ವ್ಲಾಗ್ಸಲ್ಲಿ ಬರುತ್ತೆ ಮತ್ತು ಸಂತೋಷ್ ಎಂ ಡಿ ಚಾನಲಲ್ಲಿ ಬರುತ್ತೆ ಸೊ ಅಲ್ಲಿ ಚೆಕ್ ಮಾಡಿ ಕೊನೆಯದಾಗಿ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ಯಾರನ್ನ ಹಿಂಗೆ ಹುಡುಗರು ಹಾಕ್ಕೊಂಡು ಬಂದು ತಿನ್ನೋದಿದ್ರೆ ಅಲ್ಲಿ ಬಂದು ಟ್ರೈ ಮಾಡಲಿ ಮದ್ದೂರಿಗೆ ಸೊ ಹತ್ರನೇ ಇರೋದು ಸ್ವಲ್ಪ ರೈಟ್ ಎತ್ಕೊಂಬಂದರೆ ನಿಮಗೆ ಸಿಕ್ಬಿಡುತ್ತೆ ಇದು ವಿತ್ ಯುವರ್ ಗ್ಯಾಂಗ್ ವಿತ್ ಯುವರ್ ಗ್ಯಾಂಗ್ ಜೊತೆ ಬರಬೇಕು ಆವಾಗಲೇ ಮಜಾ ಸೊ ಆಮೇಲೆ ಫೈನಲಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ ನಮಸ್ಕಾರ